ಕರ್ತನಲ್ಲಿ ಪ್ರಿಯರೇ ಮತ್ತೊಂದು ವಾರ್ತಿ ಧ್ವನಿ ವಾಹಿನಿಯ ಮುಖಾಂತರ ನಿಮ್ಮನ್ನು ಸಂಧಿಸಲು ತುಂಬಾ ಇಷ್ಟಪಡುತ್ತೇನೆ ನಾನು ಸುವಾರ್ತಿಕನಾದ ಸುರೇಂದ್ರ ಮಹಾದೇವಯ್ಯ ಇವತ್ತು ನನ್ನ ಒಂದು ತಲೆಬರಹ ಏನಂದ್ರೆ ಕ್ರಿಸ್ತನನ್ನೇ ಆರಾಧಿಸುತ್ತಿದ್ದೇವ ಪರೀಕ್ಷೆ ಮಾಡ್ಕೊಳ್ಳೋಣ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ಏಷಾಯ 42:8 ಏನು ಹೇಳುತ್ತೆ ನೋಡುವ ಪ್ರಿಯರೇ ಇಲ್ಲಿ ವಚನ ಹೇಳುತ್ತೆ ನಾನೇ ಯೆಹೋವನು ಇದೇ ನನ್ನ ನಾಮವು ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೆನು ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೆನು ಈ ಒಂದು ಮಾತು ನಮ್ಮನ್ನು ಎಚ್ಚರಿಸ್ತಾ ಇದೆ ಪ್ರಿಯರೇ ಅಂದರೆ ನಮ್ಮ ಜೀವಿತದಲ್ಲಿ ಆತನಿಗೆ ಮಾತ್ರ ಮಹಿಮೆ ಸಲ್ಲಿಸಬೇಕು ನಮ್ಮ ಜೀವಿತದಿಂದ ಬೇರೆ ಯಾರಿಗಾದರೂ ಅದು ಮನುಷ್ಯರಿಗಾಗಿರ್ಬೋದು ವಸ್ತುಗಳಿಗಾಗಿರ್ಬೋದು ಹಣಕ್ಕಾಗಿರ್ಬೋದು ನಾವು ಘನ ಸಲ್ಲಿಸ್ತಾ ಇದ್ದರೆ ಅದರ ಅರ್ಥ ಏನು ಅಂದರೆ ಇದೇನು ತೋರಿಸುತ್ತೆ ಅಂದರೆ ಕ್ರಿಸ್ತ ವಿರೋಧಿ ಆತ್ಮವನ್ನು ತೋರಿಸುತ್ತೆ ಇಲ್ಲಿ ಸ್ವಾಮಿ ಏನು ಹೇಳ್ತಾ ಇದ್ದಾರೆ ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೇನು ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೇನು ಹೌದು ಪ್ರಿಯರೇ ಹೆಚ್ಚೆತ್ತುಕೊಳ್ಳೋಣ ಇವತ್ತು ನಾವು ಯಾರನ್ನು ಆರಾಧಿಸ್ತಿದ್ದೇವೆ ಅದನ್ನು ಗಮನವಿಟ್ಟು ಕಾರ್ಯ ಮಾಡೋಣ ಮತ್ತೆ ನಮ್ಮನ್ನು ಕರೆದಿರುವುದು ತ್ರೈಕ ದೇವರನ್ನು ಆರಾಧಿಸಲು ತಂದೆ ಮಗ ಪವಿತ್ರಾತ್ಮನನ್ನು ಆರಾಧಿಸಲು ಇದನ್ನು ಬಿಟ್ಟು ಈ ಒಂದು ಕಾರ್ಯವನ್ನು ಅಂದರೆ ಮೊದಲ ಸ್ಥಾನವನ್ನು ನಾವು ದೇವರಿಗೆ ಕೊಡದೆ ಹೋದರೆ ಕ್ರಿಸ್ತನಿಗೆ ಕೊಡದೆ ಹೋದರೆ ನಾವು ಏನಾಗಿದ್ದೀವಿ ಅಂದರೆ ನಾವು ತಪ್ಪುವರಾಗಿದ್ದೇವೆ ಮತ್ತು ನಾವೆಲ್ಲೋ ಎಲ್ಲೋ ಈ ಒಂದು ಇದರಲ್ಲಿ ಕಟ್ಟಲ್ಪಟ್ಟು ಸಿಲುಕಿಕೊಂಡಿದ್ದೇವೆ ಎಂದ ಅರ್ಥ ಫಿಲಿಪ್ಪಿ 2:10-11 ನೋಡೋಣ ಪ್ರಿಯರೇ ಇಲ್ಲಿ ಹೇಳುತ್ತೆ ಆದುದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು 11 ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಪ್ರೈಸ್ ದ ಲಾರ್ಡ್ ಪರಲೋಕವಾಗಲಿ ಈ ಭೂಮಿಯಾಗಲಿ ಮೃತ್ಯು ಪಾತಾಳವಾಗಲಿ ನಾವು ಯೇಸುವನ್ನು ಆರಾಧಿಸುವವರಾಗಿರ್ತೇವೆ ತಂದೆ ದೇವರಾದ ಯೆಹೋವನನ್ನು ಆರಾಧಿಸುವವರಾಗಿರ್ತೇವೆ ಪವಿತ್ರಾತ್ಮನನ್ನು ಆರಾಧಿಸುವವರಾಗಿರ್ತೇವೆ ತ್ರೈಕ ದೇವರನ್ನು ಆರಾಧಿಸುವವರಾಗಿರ್ತೇವೆ ಯಾವ ಮನುಷ್ಯನಲ್ಲ ಯಾವ ಸೇವಕರುಗಳನ್ನಲ್ಲ ಯಾವ ಒಬ್ಬ ಏನೇ ಆಗಿರಬಹುದು ಅವರು ಎಷ್ಟೇ ಅಭಿಷೇಕಿಸಲ್ಪಟ್ಟವರಾಗಿದ್ದರೂ ಅವರು ದೇವರಾಗಕ್ಕೆ ಸಾಧ್ಯ ಇಲ್ಲ ದೇವರ ಮಹಿಮೆಯನ್ನು ಅವ್ರಿಗೆ ಸಲ್ಲಿಸಬೇಕಾದ್ರೆ ನಾವು ಕ್ರಿಸ್ತ ವಿರೋಧಿಯ ಒಂದು ಆತ್ಮದಲ್ಲಿ ಕಾರ್ಯ ಮಾಡುವವರಾಗಿರ್ತೀವಿ ಎಚ್ಚರ ವಹಿಸೋಣ ಪ್ರಿಯರೇ ಎಚ್ಚರ ವಹಿಸಿ ಈ ದಿನಗಳಲ್ಲಿ ಮನುಷ್ಯ ಪೂಜೆ ಜಾಸ್ತಿ ಆಗ್ತಾ ಇದೆ ಮನುಷ್ಯರ ಕಾರ್ಯಗಳನ್ನು ಮೆಚ್ಚಿಸುವ ಕಾರ್ಯಗಳನ್ನು ಅವರ ಒಂದು ಇದನ್ನು ಒಲೈಸಿಕೊಳ್ಳುವಂಥ ಕಾರ್ಯಗಳು ಜಾಸ್ತಿ ಆಗ್ತಾ ಇದೆ ಓ ಅವ್ರು ಏನು ಹೇಳಿದ್ರು ಮಾಡುವಂಥ ಕಾರ್ಯಗಳಾಗಿದೆ ಎಚ್ಚರ ವಹಿಸಿ ಅದಕ್ಕೋಸ್ಕರ ಪ್ರಿಯರೇ ಮನುಷ್ಯನನ್ನು ಆರಾಧಿಸುವವರು ಸೇವಕರನ್ನು ಆರಾಧಿಸುವವರು ಶಪಿಸಲ್ಪಟ್ಟವರಾಗಿರುತ್ತಾರೆ ಮತ್ತಾಯ 4:10 ಯೇಸು ಸ್ವಾಮಿ ಯಾರನ್ನು ಆರಾಧಿಸಬೇಕೆಂದು ಹೇಳಿಕೊಟ್ಟಿದ್ದಾರೆ ಗೊತ್ತೇ ನಿಮಗೆ ಮತ್ತಾಯ 4:10 ಯೇಸು ಅವನಿಗೆ ಸೈತಾನನೇ ನೀನು ತೊಲಗಿ ಹೋಗು ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂದು ಹೇಳಿದನು ಪ್ರೈಸ್ತಲ್ಲ ನೀನು ತೊಲಗಿ ಹೋಗು ಅಂತ ಹೇಳ್ತಾ ಇದ್ದಾರೆ ನಿನ್ನ ದೇವರೊಬ್ಬನನ್ನೇ ನೀನು ಆತನಿಗೆ ಅಡ್ಡಬಿದ್ದು ಆರಾಧಿಸಬೇಕು ಅಂತ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಪ್ರಿಯರೇ ನಾವು ಯಾರನ್ನ ಆರಾಧಿಸ್ತಿದ್ದೇವೆ ದೇವರನ್ನ ಕ್ರಿಸ್ತನನ್ನ ಆತ್ಮನನ್ನ ಆದರೆ ಸೇವಕರನ್ನ ಎಚ್ಚರ ವಹಿಸಿ ಎಚ್ಚರ ವಹಿಸಿ ಅದು ಏನೇ ಆಗಿರ್ಬೋದು ನೀವು ದೇವರಿಗೆ ಸಲ್ಲಿಸುವ ಘನವನ್ನು ಅದು ತಪ್ಪಿ ನೀವು ಮನುಷ್ಯರನ್ನು ಸಲ್ಲಿಸಬೇಕಾದ್ರೆ ಅದಕ್ಕೆ ಘೋರವಾದ ಒಂದು ಕಾರ್ಯ ಜರುಗುವಂಥದ್ದಾಗಿದೆ ಎಚ್ಚರ ವಹಿಸಿ ಪ್ರಿಯರೇ ನಾವು ಮನುಷ್ಯರಿಗೆ ಏನಾಗಿರಬೇಕಂದ್ರೆ ದೇವರನ್ನು ಪ್ರತಿಬಿಂಬಿಸುವವರು ಕ್ರಿಸ್ತನನ್ನು ತೋರಿಸ್ಕೊಡೋರಾಗಿರ್ಬೇಕು ಹೊರತು ಕ್ರಿಸ್ತನನ್ನಾಗಲಿ ದೇವರನ್ನಾಗಲಿ ಪವಿತ್ರಾತ್ಮನಾಗಲಿ ಮುಚ್ಚಿ ಮರೆ ಮಾಡಿ ನಮ್ಮನ್ನು ಏನೋ ಪ್ರಕಟಿಸಿಕೊಳ್ಳಕೂಡ್ದು ಆವಾಗ ಕ್ರಿಸ್ತ ವಿರೋಧಿ ಆತ್ಮ ಕಾರ್ಯ ಮಾಡ್ತಾ ಇರುತ್ತೆ ನೀವುಗಳು ಅವರನ್ನು ಆರಾಧನೆ ಮಾಡಬೇಕಾದ್ರೆ ಕ್ರಿಸ್ತನನ್ನು ನೀವು ಆರಾಧಿಸ್ತಿಲ್ಲ ಅಂತ ಅರ್ಥ ಎಚ್ಚರಿಕೆ ಅದೇ ರೀತಿಯಾಗಿ ಪ್ರಕಟಣೆ 5:13-14 ನೋಡೋಣ ಪ್ರಿಯರೇ ಇಲ್ಲಿ ಹೇಳುತ್ತೆ ಪ್ರಿಯರೇ ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ
ಭೂಮಿಯ ಕೆಳಗೂ ಸಮುದ್ರದ ಮೇಲೂ ಇರುವ ಎಲ್ಲಾ ಸೃಷ್ಟಿಗಳು ಸಿಂಹಾಸನಾಸೀನನಿಗೂ ಯಜ್ಞದ ಕುರಿಯದಾತನಿಗೂ ಸ್ತೋತ್ರ ಮಾನ ಪ್ರಭಾವ ಅಧಿಪತ್ಯಗಳು ಯುಗ ಯುಗಾಂತರಗಳಲ್ಲಿ ಇರಲಿ ಎಂದು ಹೇಳುವುದನ್ನು ಕೇಳಿದನು. ಆಗ ನಾಲ್ಕು ಜೀವಿಗಳು ಆಮೇನ್ ಅಂದವು ಮತ್ತು ಹಿರಿಯರು ಅಡ್ಡಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದರು. ಇದೆಲ್ಲಿ ಪರಲೋಕದಲ್ಲಿ. ಭೂಲೋಕದಲ್ಲಿ ಏನಾಗಿರಬೇಕು? ನಾವು ದೇವರನ್ನು ಆರಾಧಿಸೋರಾಗಿರಬೇಕು, ಸಾಷ್ಟಾಂಗ ನಮಸ್ಕಾರ ಮಾಡೋರಾಗಿರಬೇಕು. ಕೆಲಸಲ್ಲಿ ನೀನು ನೋಡಿರ್ಬೋದು, ಸೇವಕರುಗಳು ಕಾಲಿಗೆ ಬಿದ್ದಾಗ ಸುಮ್ಮನೆ ನಿಂತಿರ್ತಾರೆ. ಎಚ್ಚರ ವಹಿಸಿ, ಅದು ಯಾರೇ ಆಗಿರ್ಬೋದು, ನೀವೆಷ್ಟೇ ಅಭಿಷೇಕಿಸಲ್ಪಟ್ಟವರಾಗಿರ್ಬೋದು ಅಂತ ಹೇಳ್ಕೊಳ್ಬಹುದು. ಅಂದರೆ ನಿಮಗೆ ಬೇರೆಯವ್ರ ಕಾಲು ಬಿದ್ದು ನಮಸ್ಕಾರ ಮಾಡಬೇಕಾದರೆ ಆ ಘನ ದೇವರಿಗಲ್ಲ, ನಿಮಗೆ ಹೋಗ್ತಾ ಇದೆ. ದೇವರು ಒಬ್ಬರಿಗೆ ಒಬ್ಬ ಮನುಷ್ಯನು ಬೀಳುವಂತನಾಗಿರಬೇಕು, ಮೊಣಕಾಲಾಕುವಂತಾಗಿರಬೇಕು. ಪರಲೋಕ ಭೂಲೋಕ ಮೃತ್ಯು ಪಾತಾಳದಲ್ಲಿ ಪ್ರತಿಯೊಬ್ಬರು ಅಡ್ಡಬಿದ್ದು ಯೇಸುವೆ ಒಡೆಯನಿಂದ ಹರಕೆ ಮಾಡಬೇಕು ಅಂತ ಸತ್ಯವೇದ ಹೇಳುತ್ತೆ. ಎಚ್ಚರ ವಹಿಸಿ, ಸೇವಕರಾಗಲಿ ಯಾರೇ ಆಗಿರಲಿ, ಮನುಷ್ಯನಾಗಲಿ, ದೇವರ ಸೇವೆ ಮಾಡುವವರಿಗೆ ಎಚ್ಚರದ ಮಾತು. ಅದೇ ರೀತಿಯಾಗಿ ಪ್ರಕಟಣೆ 7:9-12 ಪ್ರಿಯರೇ, ಇವುಗಳಾದ ಮೇಲೆ ಇದು ಯಾರಿಂದಲೂ ಎಣಿಸಲಾಗದ ಮಹಾಸಮೂಹ ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಭಾಷೆಗಳವರು ಸಕಲ ಭಾಷೆಗಳನ್ನಾಡುವವರಾಗಿದ್ದರು. ಅವರು ಬಿಳಿ ನಿಲವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ವಚನತ್ತು, ಅವರು ದೇವರಿಂದ ನಮಗೆ ದೊರೆತ ಮುಕ್ತಿಗಾಗಿ ಸಿಂಹಾಸನ ರೂಢನಾಗಿರುವ ಆತ ಯಜ್ಞದ ಕುರಿಯದಾತನಿಗೆ ಸ್ತೋತ್ರ ಎಂದು ಮಹಾಶಬ್ದದ ಕೂಗಿದರು. ದೇವದೂತರೆಲ್ಲರೂ, ಸಿಂಹಾಸನದ ಹಿರಿಯರು ಮತ್ತು ನಾಲ್ಕು ಜೀವಿಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನದ ಮುಂದೆ ಅಡ್ಡಬಿದ್ದು ಆಮೇನ್, ಸ್ತೋತ್ರ ಪ್ರಭಾವ ಜ್ಞಾನ ಕೃತಜ್ಞತಾ ಸ್ತುತಿಯು ಮಾನವು ಬಲವು ಶಕ್ತಿಯು ನಮ್ಮ ದೇವರಿಗೆ ಯುಗ ಯುಗಾಂತರಗಳು ಇರಲಿ ಆಮೇನ್ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. ಕರ್ತನ ನಾಮಕ್ಕೆ ಸ್ತೋತ್ರ, ಮಹಿಮೆ ನನ್ನ ದೇವರಿಗೆ, ಯೇಸುವಿನ ನಾಮದಲ್ಲಿ, ಪವಿತ್ರಾತ್ಮ ದೇವರ ಐಕ್ಯದಲ್ಲಿ. ಎಚ್ಚರ ವಹಿಸಿ ಪ್ರಿಯರೇ, ಯಾವ ರೀತಿ ಪರಲೋಕದಲ್ಲಿ ಆರಾಧನೆ ನಡೀತಾ ಇದೆ. ನನ್ನಪ್ಪ ಒಬ್ಬನಿಗೆ ಮಾತ್ರ ಆರಾಧನೆ ಸಲ್ಲಿಸಬೇಕು, ಆ ಗೌರವ ಸಲ್ಲಿಸಬೇಕು, ಆ ಮಹಿಮೆ ಸಲ್ಲಿಸಬೇಕು. ಯಾವ ಸೇವಕರುಗಳಲ್ಲ, ಯಾವ ಒಬ್ಬ ಮನುಷ್ಯನಿಗೆ ಅಲ್ಲ. ಇವತ್ತು ನಾವು ಕ್ರಿಸ್ತನನ್ನು ಆರಾಧಿಸುತ್ತಿದ್ದೇವೋ, ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಕ್ರಿಸ್ತನನ್ನು ಬಿಟ್ಟು ಬೇರೆ ಏನೇ ಮಾಡಿದ್ರೂ ಅದು ಕ್ರಿಸ್ತ ವಿರೋಧಿ ಆತ್ಮ ನಮ್ಮನ್ನು ಆಳ್ತಾ ಇದೆ ಅಂತ ಅಂಥದ್ದೇನಾದ್ರು ಇದ್ದರೆ ಅದು ಇವತ್ತು ನಜರತ್ತಿನ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ತಿಳಿದಿರಲಿ, ನೀವು ನೋಡಿರ್ತೀರ, ಕೆಲವರು ಕ್ರೈಸ್ತರು ದುಡ್ಡನ್ನು ಏನ್ಮಾಡ್ತಾರೆ, ಆರಾಧಿಸ್ತಾರೆ. ಕೆಲವರು ತಮ್ಮ ಸಭಾಪಾಲಕರನ್ನು ಆರಾಧಿಸ್ತಾರೆ. ಕೆಲವರು ತಮ್ಮ ಕೆಲಸವನ್ನು, ಹಣವನ್ನು, ಪ್ರತಿಯೊಂದನ್ನು, ಅಂದರೆ ಲೋಕದ ಭೋಗಗಳನ್ನು ಆರಾಧಿಸ್ತಾರೆ. ಆದರೆ ಕ್ರಿಸ್ತನು ಅವರ ಜೀವಿತದಲ್ಲಿರಲ್ಲ. ಆದರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಕ್ರೈಸ್ತರು ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ತಮ್ಮನ್ನೇ ಮೋಸ ಕೊಡಿಸ್ಕೊತಾ ಇದ್ದಾರೆ. ಎಚ್ಚರ ವಹಿಸಿ, ಮನುಷ್ಯನನ್ನು ಆರಾಧಿಸುವವರು ನಿತ್ಯ ನರಕಕ್ಕೆ ಹೋಗುವವರಾಗಿದ್ದಾರೆ. ಕೆಲವು ಸಭೆಗಳಲ್ಲಿ ಸೇವಕರನ್ನು ಆರಾಧಿಸುವ ಪದ್ಧತಿ ಉಂಟು. ಓ, ನೀವು ನೋಡಬೇಕು, ತಮ್ಮ ಬೈಬಲ್ಗಳನ್ನು ಅವ್ರು ಎತ್ಕೊಂಡು ಹೋಗೋಕ್ಕಾಗಲ್ಲ, ಇನ್ನೊಬ್ರು ಎತ್ಕೊಂಡು ಬರಬೇಕು. ಇದು ಯಾವ ಪರಿಸ್ಥಿತಿ ಬಂದಿದೆ? ಯಾವ ಪರಿಸ್ಥಿತಿ ರೀ? ನಿಮ್ಮ ಒಂದು ಬೈಬಲನ್ನು ನೀವು ಎತ್ಕೊಂಡು ಬರೋಕ್ಕಾಗೋದಿಲ್ವ? ಆ ಚಿಕ್ಕ ಬೈಬಲನ್ನು ಕೈಲಿ ಹಿಡ್ಕೊಂಡು ಬರೋಕ್ಕಾಗೋದಿಲ್ವ? ಇನ್ನೊಬ್ರು ಆಳ್ಬೇಕು ಅದಕ್ಕೆ. ಇದೇನು ತೋರಿಸುತ್ತೆ ಹೇಳಿ? ಅಗೌರವ. ಕ್ರಿಸ್ತನ ವಾಕ್ಯಕ್ಕೆ ಅಗೌರವ, ಅವನ ಅಭಿಷೇಕಕ್ಕೆ ಅಗೌರವ, ಅವನ ಮಹಿಮೆಗೆ ಅಗೌರವ ತೋರಿಸೋದಾಗಿದೆ. ನಾವೆಲ್ಲರೂ ಅದು ಎಂಥ ಸೇವೆ ಆಗಿಲ್ಲ, 5-fold ministry ಅಂದರೆ 5 ಸೇವೆಗಳಿದೆ. ಒಂದು ಪ್ರವಾದಿ, ಅಪೋಸ್ತಲರು, ಉಪದೇಶಿಗಳು, ಸುವಾರ್ತಿಕರು, ಮತ್ತು ಸಭಾಪಾಲಕರು. ಈ 5 ಮಿನಿಸ್ಟ್ರಿನೂ ದೇವರಿಂದ ಕೊಡಲ್ಪಟ್ಟಿದ್ದು, ಎಲ್ಲರ ಮೇಲೆ ಅಭಿಷೇಕ ಇದೆ, ಎಲ್ಲರೂ ಸೇವಕರುಗಳೇ. ಅಂದರೆ ಸೇವೆ ಮಾಡಿಸ್ಕೊಳ್ಳೋಕ್ಕೆಲ್ಲ ನಮ್ಮನ್ನು ಕರೆದಿರೋದು, ಆತನಿಗೆ ಸೇವೆ ಮಾಡೋಕ್ಕೆ ನಾವು ಕರೆಯಲ್ಪಟ್ಟವರು. ಎಚ್ಚರ ವಹಿಸಿ ಅಂಥ ಸಭೆಗಳು, ಯಾರು ಮನುಷ್ಯನನ್ನು ಆರಾಧಿಸ್ತಾರೋ ಅಂಥ ಸಭೆ ಸೈತಾನನ ಹಿಡಿತದಲ್ಲಿ ಇರುವಂಥ ಸಭೆ ಆಗಿದೆ. ಅವರ ಸೈತಾನನ ದೂತರನ್ನು ಆರಾಧಿಸುವವರಾಗಿರ್ತಾರೆ. ಯಾರು? ಇಂಥವರು ಆ ಸಭೆಗಳಲ್ಲಿ ಏನು ಮಾಡ್ತಾರೆ, ಸೈತಾನನ ದೂತರನ್ನು ಆರಾಧಿಸುವವರಾಗಿರ್ತಾರೆ. 2 Corinthians 11:14-15 ನೋಡುವ ಪ್ರಿಯರಿ ಹೇಳುತ್ತೆ, 2 Corinthians 11:13 ಆದರೆ ಅಂಥವರು ಯಾರು?
ಅಂಥವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಧರಿಸುವವರಾಗಿದ್ದಾರೆ. ವಚನ 14. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ, ವಚನ 15, ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಧರಿಸುವುದು ದೊಡ್ಡದಲ್ಲ, ಅವರ ಅಂತ್ಯವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು. ಎಚ್ಚರ ವಹಿಸಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾನು ಮಾತು ಹೇಳ, ನಿಮ್ಮ ಸಭಾಪಾಲಕರನ್ನು ನೀವು ಪ್ರೀತಿಸೋರಾಗಿರಬೇಕು, ನಿಮ್ಮ ಸಭಾಪಾಲಕರಿಗೋಸ್ಕರ ಪ್ರಾರ್ಥಿಸೋರಾಗಿರಬೇಕು, ಅವರ ಸಂಸಾರನ ಕಟ್ಟುವಂತೆ ನೀವು ಪ್ರಾರ್ಥಿಸೋರಾಗಿರಬೇಕು. ಮತ್ತು ಸಭಾಪಾಲಕರನ್ನು ಪ್ರೀತಿಸಿ ಅವರಿಗೋಸ್ಕರ ನೀವೇನು ಮಾಡಬೇಕು, ಅವರ ದರ್ಶನಕ್ಕೆ ನಿಮ್ಮ ದರ್ಶನವಾಗಿ ತೆಗೆದುಕೊಂಡು ಸಭೆಯನ್ನು ಕಟ್ಟುವರಾಗಿರಬೇಕು. ಆದರೆ ಅವರು ನಿಮಗೆ ದೇವರಲ್ಲ, ಕ್ರಿಸ್ತನೇ ನಿಮಗೆ ದೇವರು, ರಕ್ಷಕನು, ಒಡೆಯನು. ನಿಮ್ಮನ್ನು ಶಿಲುಬೆಯಲ್ಲಿ ಎಲ್ಲ ಪಾಪಗಳಿಂದ ಬಿಡಿಸಿ, ರೋಗಗಳಿಂದ ಬಿಡಿಸಿ, ನಿಮ್ಮನ್ನು ಕಾಯ್ದು ನಿಮಗೆ ನಿತ್ಯ ಜೀವಕ್ಕೆ ಮಾರ್ಗವಾದವನು. ಆತನೇ ಮಾರ್ಗ ಸತ್ಯ ಜೀವ. ಯಾವ ಸೇವಕರುಗಳಾಗಲಿ ಮಾರ್ಗ ಸತ್ಯ ಜೀವ ಆಗೋದಿಲ್ಲ. ಯಾಕಂದರೆ ಇವತ್ತು ನಾವು ಪರೀಕ್ಷಿಸಿಕೊಳ್ಳೋಣ, ಕ್ರಿಸ್ತನನ್ನು ಆರಾಧಿಸುತ್ತಿದ್ದೇವ ಎಂದು ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ಇಲ್ಲ ಅಂದರೆ ನಾವು ಯಾವುದೋ ದಾರಿ ತಪ್ಪಿದಂತಾಗಿದೆ. ಅವರಿದ್ದಾರೆ ದೇವರಿಗೆ ಸಲ್ಲಬೇಕಾಗಿದ್ದನ್ನು ನಾನು 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 ಅಂತ ಹೇಳ್ತಾರೆ ಯಾವಾಗಲೂ. ಗಮನ ಇಡಿ, ಕೆಲವು ನಾನು ನಾನು ಅನ್ನಬೇಕಾದ್ರೆ ಅಲ್ಲಿ ಆ ಯಾವ ಸ್ಪಿರಿಟ್ ಇರುತ್ತೆ ಅಂತೆ ನೀವು ನೆನಪು ಮಾಡ್ಕೊಳ್ಳಿ. ಯಾವ ಒಂದು ಆತ್ಮಾಲ್ ಕಾರ್ಯ ಮಾಡ್ತಾ ಇದೆ ಅಂತ ನೀವು ತಿಳಿಯಿರಿ. ಕರ್ತನ ನಾಮಕ್ಕೆ ಸ್ತೋತ್ರ. ಮತ್ತು ಕರ್ತನಲ್ಲಿ ಪ್ರಿಯರೇ, ಮತ್ತಾಯ 7:21 ನೋಡುವ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಕರ್ತನ ನಾಮಕ್ಕೆ ಸ್ತೋತ್ರ. ಯಾರು ಪರಲೋಕದ ತಂದೆ ಚಿತ್ತ ಮಾಡುವವರು? ಆತನಿಗೆ ಘನ ಸಲ್ಲಿಸುವವರು, ಆತನಿಗೆ ಮಹಿಮೆ ಸಲ್ಲಿಸುವವರು, ಆತನನ್ನು ಪ್ರೀತಿಸುವವರು. ಯಾವುದೇ ಹೋರಾಟ ಏನೇ ಬಂದರೂ, ಏನೇ ಅವನಿಗೆ ಆಶೀರ್ವಾದಗಳು ಬಂದರೂ, ಏನೇ ಒಂದು ಅವನ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳು ಜರುಗಿದ್ರು ಅದನ್ನು ದೇವರಿಗೆ ಸಲ್ಲಿಸ್ತಾನಲ್ಲ. ನಿನ್ನ ಚಿತ್ತದಂತೆ ಈ ದಿನ ಆಗಿದೆ ಸ್ವಾಮಿ, ಎಲ್ಲವೂ ನಿನ್ನ ಚಿತ್ತದಿಂದ ನಾನು ಈ ರೀತಿ ಇದ್ದೇನೆ, ಈ ರೀತಿ ಆಶೀರ್ವಾದಿಸಲ್ಪಟ್ಟಿದ್ದೇನೆ ಅಂತ ಹೇಳ್ತಾನೆ. ಅವನಿಗೆ ಮಾತ್ರ ದೇವರ ಮಹಿಮೆಯನ್ನು ತಾನು ತೆಗೆದುಕೋತಾನೋ, ಮನುಷ್ಯರ ಅಂದರೆ ಮನುಷ್ಯರಿಂದ ಆರಾಧನೆ ಪಡ್ಕೋತಾನೋ, ಮನುಷ್ಯರಿಂದ ಅವನು ಹೊಗಳಿಕೆ ಸನ್ಮಾನಗಳನ್ನು ತೆಗೆದುಕೋತಾನೋ, ಅವನು ಶಪಿಸಲ್ಪಟ್ಟವನು. ಇಂಥವರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ ಅಂತ ಬೈಬಲ್ ಹೇಳುತ್ತೆ. ಮತ್ತು ಅನೇಕ ಸಂಗತಿಗಳು ನೋಡ್ಬೋದು. 22-23 ವಚನಗಳಲ್ಲಿ ನಾನು ಅಪ್ಪ ದೆವ್ವಗಳನ್ನು ಬಿಡಿಸ್ತಿಲ್ವ, ಮಹತ್ಕಾರ್ಯಗಳನ್ನು ಮಾಡಲಿಲ್ವ ಅಂತ ಎಲ್ಲ ಹೇಳ್ತಾರೆ. ಆವಾಗ ಸ್ವಾಮಿ ಹೇಳ್ತಾರೆ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗು ಹೋಗಿರಿ ಅಂತ ಹೇಳ್ತಾರೆ. ಯಾಕಂದರೆ ಈ 21, 22, 23 ನೋಡಬೇಕಾದ್ರೆ ಇವರು ಯಾರು ದೇವರ ಚಿತ್ತದಂತೆ ನಡೆಯದೆ, ದೇವರ ಚಿತ್ತಕ್ಕೆ ಒಳಗಾಗದೆ ಮೊದಲ ಸ್ಥಾನ ಕ್ರಿಸ್ತನಿಗೆ ಕೊಡದೇ ಹೋದದ್ದರಿಂದ, ಆ ಒಂದು ಸ್ಥಾನವನ್ನು ತಾವು ಪಡ್ಕೊಂಡಿರೋದ್ರಿಂದ ದೇವರು ತೊಲಗಿ ಹೋಗ್ರಿ, ಧರ್ಮವನ್ನು ಮೀರಿ ನಡೆಯುವವರೇ ಅಂತ ಹೇಳ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಚ್ಚರಿಕೆ ವಹಿಸೋಣ ಪ್ರಿಯರೇ. ಮತ್ತು ಫಿಲಿಪ್ಪಿ 3:2 ಹೇಳುತ್ತೆ, ಫಿಲಿಪ್ಪಿ 3:2, ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರಿ, ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ನಾಯಿಗಳಿಗೆ ಅಂತ ಯಾರಿಗೆ ಹೇಳ್ತಾ ಇದ್ದೀರಿ? ನಾಯಿಗಳಿಗೆ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ? ಎಚ್ಚರ ವಹಿಸಿ, ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ದುರ್ಮನಸ್ಸು ಅಂತ ಹೇಳಿ ದೇವರನ್ನು ಅರ್ಥಕೊಂಡು ದೇವರಿಗೆ ಘನಮಾನ ಮಹಿಮೆಯನ್ನು ಸಲ್ಲಿಸದೆ ಆ ಮಹಿಮೆಯನ್ನು ತಾವು ಹೊಂದ್ಕೋತಾರಲ್ಲ, ಅಂಥ ದುರ್ಮನಸ್ಸಿನವರಿಂದ ದೂರ ಇರ್ರಿ. ಅಂಥ ಕಡೆ ನೀವು ಇರಬೇಕಾದ್ರೆ ನೀವು ಬೆಳೆಯೋಕ್ಕೂ ಸಾಧ್ಯ ಇಲ್ಲ, ಆಶೀರ್ವಾದ ಪಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನೀವು ಯಾವ ಸ್ಥಿತಿಯಲ್ಲಿ ಇರ್ತೀರೋ ಅದಕ್ಕಿಂತ ಕೆಟ್ಟ ಸ್ಥಿತಿಗೆ ಹೋಗ್ತೀರಾ. ಎಚ್ಚರ ವಹಿಸಿ, ಏನೇ ಮಹಿಮೆ ಸಲ್ಲಿಸಬೇಕಾದ್ರೆ ಅದು ದೇವರಿಗೆ ಮಾತ್ರ, ಮನುಷ್ಯರಿಗಾಗಲಿ ಸೇವಕರಿಗೆ ಅಲ್ಲ ಪ್ರಿಯರೇ. ಯಾಕಂದರೆ ನಾವು ಪರೀಕ್ಷೆ ಮಾಡಿಕೊಳ್ಬೇಕು, ನಾವು ಕ್ರಿಸ್ತನನ್ನು ಆರಾಧಿಸ್ತಿದ್ದೇವ, ಮನುಷ್ಯರನ್ನು ಮೆಚ್ಚಿಸ್ತಿದ್ದೇವ. ಎಚ್ಚರಿಕೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಕಟಣೆ 22:15 ನಾವು ನೋಡುವ, ಅಲ್ಲಿ ಹೇಳುತ್ತೆ, ನಾಯಿಗಳಂತಿರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹ ಆರಾಧಕರು, ಸುಳ್ಳಾದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿನವರು ಎಂದು ಹೇಳಿದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲೂ ಅದೇ ಥರ ನಾಯಿಗಳು, ಕೊಲೆಗಾರರು, ಜಾರರು, ಇವರೆಲ್ಲ ಯಾರು ಗೊತ್ತಾ? ಕ್ರಿಸ್ತನಲ್ಲಿ ಇದ್ದುಕೊಂಡು ಕ್ರಿಸ್ತನನ್ನು ಅರಿಯದೇ ಇರುವಂಥವರು. ಮತ್ತು ಕ್ರಿಸ್ತನನ್ನು ಏನು ಮಾಡ್ತಾರೆ?
ಕ್ರಿಸ್ತನಿಗೆ ಅವಮಾನ ಮಾಡುವವರಾಗಿದ್ದಾರೆ. ಎಚ್ಚರ ವಹಿಸಿ, ನಿತ್ಯ ಬೆಂಕಿ ನಿತ್ಯ ನರಕ ಗ್ಯಾರಂಟಿ. ನಾವು ಆರಾಧಿಸುವವರು ಯಾರು ಗೊತ್ತ? ಕ್ರೈಸ್ತರು, ತ್ರೈಕ ದೇವರನ್ನು, ಆತನಿಗೆ ಮಾತ್ರ. ತಂದೆ ದೇವರಿಗೆ ಯೇಸುವಿನ ನಾಮದಲ್ಲಿ ಮಹಿಮೆಯನ್ನು ಸಲ್ಲಿಸುವವರಾಗಿರ್ತೇವೆ. ಪವಿತ್ರಾತ್ಮನ ಐಕ್ಯ ಅನ್ಯೋನ್ಯತೆಯಲ್ಲಿ ಮಹಿಮೆಯನ್ನು ಸಲ್ಲಿಸುವವರಾಗಿರ್ತೇವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 1 ಕೊರಿಂಥ 10:14 ಹೇಳುತ್ತೆ, ವಿಗ್ರಹ ಆರಾಧನೆಯನ್ನು ಪೂರ್ಣವಾಗಿ ತೊರೆದು ಬಿಡಿರಿ. ವಿಗ್ರಹ ಆರಾಧನೆ ಅಂದ್ರೆ ಐಡಲ್ ವರ್ಷಿಪ್. ಕ್ರಿಸ್ತನನ್ನು ಬಿಟ್ಟು ನೀವು ಮೊದಲ ಸ್ಥಾನ, ಅದು ಸೇವಕರಿಗಾಗಲಿ, ಹಣಕ್ಕಾಗಲಿ, ಯಾವ ಭೋಗಕ್ಕಾಗಲಿ ನೀವು ಸಲ್ಲಿಸಬೇಕಾದದು ಐಡಲ್ ಆಗಿರುತ್ತೆ. ಮೊದಲ ಸ್ಥಾನ ಕ್ರಿಸ್ತನಿಗಾಗಿರಲಿ. ಕರ್ತನ ನಾಮಕ್ಕೆ ಸ್ತೋತ್ರ. 1 ಯೋಹಾನ 5:21 ಹೇಳುತ್ತೆ, ಪ್ರಿಯರಾದ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಕರ್ತನ ನಾಮಕ್ಕೆ ಸ್ತೋತ್ರ. ವಿಗ್ರಹಗಳಂತೆ ಹೇಳಿದ್ರೆ ಏನ್ ಗೊತ್ತಾ? ಮೊದಲ ಸ್ಥಾನ ದೇವರಿಗೆ, ಕ್ರಿಸ್ತನಿಗೆ, ಪವಿತ್ರಾತ್ಮನಿಗೆ ಇಲ್ಲದ್ದು ಎಲ್ಲವೂ ಐಡಲ್ ವರ್ಷಿಪ್ ಆಗಿರುತ್ತೆ, ಸತ್ತು ಹೋಗಿರುವಂತ ಕಾರ್ಯ ಆಗಿರುತ್ತೆ. ಅಂದ್ರೆ ನೀವು ಯಾರನ್ನೇ ಆಗಲಿ, ಮನುಷ್ಯನನ್ನಾಗಲಿ, ಸೇವಕರನ್ನಾಗಲಿ, ದೇವರನ್ನು ಬಿಟ್ಟು, ಕ್ರಿಸ್ತನನ್ನು ಬಿಟ್ಟು, ಪವಿತ್ರಾತ್ಮನನ್ನು ಬಿಟ್ಟು ನೀವು ಕಾರ್ಯ ಮಾಡಿದ್ರೆ ಅದು ವಿಗ್ರಹಕ್ಕೆ ಸಮಾನ. ಎಚ್ಚರ ವಹಿಸಿ. ನೀವು ನೋಡಬಹುದು ವಿಮೋಚನಾಕಾಂಡ 32 ಇಲ್ಲಿ ಇಸ್ರೇಲ್ ಮಕ್ಕಳು ಐಗುಪ್ತದಿಂದ ಹೊರತಂದಂತ ಸರ್ವಶಕ್ತನಾದ ಯಹೋವ ದೇವರನ್ನು ಮರೆತು ಬಸವನನ್ನು ಮಾಡಿ ಆತನ ಮುಂದೆ ನಗ್ನವಾಗಿ ನೃತ್ಯ ಮಾಡ್ತಾ ಇರ್ತಾರೆ. ವಿಮೋಚನಾಕಾಂಡ 32:26 ನೋಡಬೇಕಾದ್ರೆ ಮೋಶೆ ಬೆಟ್ಟದಿಂದ ಇಳಿದು ಬರ್ತಾನೆ, 10 ದಶಾಜ್ಞೆಗಳನ್ನು ತೆಗೆದುಕೊಂಡು ಬಂದಾಗ ನೋಡಿ ಕೋಪಗೊಂಡವನಾಗಿ ವಿಮೋಚನಾಕಾಂಡ 32:26 ಹೇಳ್ತಾನೆ, ನನ್ನ ಕಡೆ ಅಂದ್ರೆ ದೇವರ ಕಡೆ ಇರೋರು ಈ ಕಡೆ ಬನ್ನಿ ಅಂತ ಹೇಳ್ತಾನೆ. ದೇವರ ಕಡೆ ಇರೋರು ತಮ್ಮನ್ನು ಮನಸಾಂತರಪಟ್ಟು ಈ ಕಡೆ ಬಂದಾಗ ಅಲ್ಲಿ ಮಿಕ್ಕಿದ್ದವರಲ್ಲಿ ಹತರಾಗ್ತಾರೆ ಖಡ್ಗದಿಂದ. ಎಚ್ಚರ ವಹಿಸಿ. ಇವತ್ತು ನೀವು ಮನಸಾಂತರ ಪಟ್ಟು ನೀವು ಕ್ರಿಸ್ತನನ್ನು ಬಿಟ್ಟು ಯಾವ ಮನುಷ್ಯನನ್ನು ನೀವು ಆರಾಧಿಸುತ್ತಿದ್ದೀರೋ ಇವತ್ತು ಆ ಕಟ್ಟುಗಳು ನಿಮ್ಮ ಜೀವಿತದಲ್ಲಿ ಮುರಿಯಲ್ಪಡಲಿ. ಆ ಒಂದು ದೇವ ಭಯ ನಿಮ್ಮನ್ನು ಆವರಿಸಿಕೊಳ್ಳಲಿ. ಬಿ ಕೇರ್ಫುಲ್. ನೀ ಆರಾಧಿಸುವುದು ಯಾರೆಂದು ಗಮನವಿರಲಿ. ಕ್ರಿಸ್ತನನ್ನು, ಸರ್ವಶಕ್ತನಾದ ದೇವರು ನೀವು ಆರಾಧಿಸುತ್ತಿದ್ದೀರಾ? ಅದನ್ನು ಬಿಟ್ಟು ನೀವು ಅಂದ್ರೆ ಅಭಿಷೇಕ ಮಾಡಿದ ಸೇವಕನನ್ನಲ್ಲ. ಯಾಕಂದ್ರೆ ಅವನ ಮೇಲೆ ಇರೋ ಅಭಿಷೇಕ ಕ್ರಿಸ್ತನ ಅಭಿಷೇಕ. ಆತನನ್ನು ನೀವು ಆರಾಧಿಸಬೇಕೇ ಹೊರತು ಮನುಷ್ಯನನ್ನೆಲ್ಲ, ಸೇವಕರುಗಳನ್ನೆಲ್ಲ. ಎಚ್ಚರ ವಹಿಸಿ ಪ್ರಿಯರೇ. ಅಂದರೆ ತಂದೆಯಾದ ದೇವರು ನಿಮ್ಮನ್ನು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಆದುಕೊಂಡಿದ್ದಾನೆ, ಕ್ರಯ ಕೊಟ್ಟಿದ್ದಾನೆ. ತನ್ನ ಮಗನ ರಕ್ತದಿಂದ ಇವತ್ತು ನಾವು ಏನಾಗಿದ್ದೀವಿ? ಕ್ರಯ ಕೊಟ್ಟು ನಮ್ಮನ್ನು ಶಿಲುಬೆಯಲ್ಲಿ ತೆಗೆದುಕೊಂಡಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಮನಸಾಂತರ ಪಡಿ ಪ್ರಿಯರೇ, ಮನಸಾಂತರ ಪಡಿ. ಪ್ರಕಟಣೆ 3:14-16 ನೋಡುವ ಇಲ್ಲಿ ನಾವು ನೋಡ್ತೀವಿ. ಲವೋದಿಕೀಯದಲ್ಲಿರುವ ಸಭೆ ದೂತನಿಗೆ ಬರೆ. ಆಮೇನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಯ ಮೂಲವು, ದೇವರ ಸೃಷ್ಟಿಗೆ ಮೂಲನೂ ಆಗಿರುವ ಆತನು ಹೇಳುವುದೇನೆಂದರೆ 15ನೇ ವಚನ, ನಿನ್ನ ಕಾರ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ವಚನ 16, ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿನಿಂದ ಕಾರುವೆನು. ಉಗುರು ಬೆಚ್ಚು ಅಂದರೆ ಗೊತ್ತ? 2 ಮನಸ್ಸುಳ್ಳವರು ಅಂದರೆ 2 ಕಡೆ ಕಾಲಿಟ್ಟವರು. ಕ್ರಿಸ್ತನು ಬೇಕು, ಆತನ ಹೆಸರಿನಲ್ಲಿ ಎಲ್ಲ ಮಾಡ್ತಿರ್ತೀರ, ಜೊತೆಗೆ ಏನು ಮಾಡ್ತಿರ್ತೀರ? ಉಗುರು ಬೆಚ್ಚ ಅಂದ್ರೆ ಏನು ಗೊತ್ತಾ? ಕ್ರಿಸ್ತನನ್ನು ಬಿಟ್ಟು ಇಂಥ ಬೇಡದಿರ ಅನಿಷ್ಟ ಕೆಲಸಗಳನ್ನು ಮಾಡ್ತಿರ್ತೀರ, ಅಂಥವರನ್ನು ಎಚ್ಚರಿಸುವಂಥ ಕಾರ್ಯ. ಎಚ್ಚರ ವಹಿಸಿ. ಉಗುರು ಬೆಚ್ಚಾಗಿರಬೇಡ್ರಿ, ಒಂದು ತಣ್ಣಗಿರ್ರಿ. ಅಂದರೆ ಯೇಸು ಸ್ವಾಮಿ ಅರಿಯದೇ ಇದ್ದು ಬಿಡಿ, ಇಲ್ಲಾಂದರೆ ಬೆಚ್ಚಗಿರಿ ಅಂದರೆ ಏನು ಗೊತ್ತಾ? ಆತನಿಗೋಸ್ಕರ ಅಗ್ನಿಯಾಗಿ ಫೈರ್ ಆಗಿರ್ರಿ, ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಅದೇ ರೀತಿಯಾಗಿ ಪ್ರಕಟಣೆ 2:4-5 ನೋಡೋಣ ಪ್ರಿಯರೇ. ಆದರೆ ಮೊದಲಿದ್ದ ನಿನ್ನ ಪ್ರೀತಿಯನ್ನು ನೀನು ತೊರೆದು ಬಿಟ್ಟಿದ್ದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಐದನೇ ವಚನ, ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅಂದರೆ ನೀನು ಕ್ರಿಸ್ತನನ್ನು ಬಿಟ್ಟು ಮನುಷ್ಯನನ್ನು ಹಿಂಬಾಲಿಸಿ ಅದನ್ನು ಕಾರ್ಯ ಮಾಡ್ತಿದ್ರೆ ಅದನ್ನು ನಿನ್ನ ಸ್ಮರಣೆಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ಮನಸಾಂತರ ಪಡದಿದ್ದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಎಚ್ಚರಿಕೆ ಮಾತಾಗಿದೆ. ಓ ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಕ್ರಿಸ್ತನನ್ನು ಆರಾಧಿಸುತ್ತಿದ್ದೇವೋ, ಸರ್ವಶಕ್ತನಾದ ಯಹೋವ ದೇವರನ್ನು ಆರಾಧಿಸುತ್ತಿದ್ದೇವೋ, ಪವಿತ್ರಾತ್ಮ ತಂದೆ ದೇವರನ್ನು ಆರಾಧಿಸುತ್ತಿದ್ದೇವೋ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಯೆಶಾಯ 42:8 ನೋಡೋಣ ಪ್ರಿಯರೇ. ಪ್ರಿಯರೇ, ಇಲ್ಲಿ ಹೇಳುತ್ತೆ ಯೆಶಾಯ ನಲವತ್ತ ಎರಡು
8 ನಾನೇ ಯೆಹೋವನು ಇದೇ ನನ್ನ ನಾಮವು ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೆನು ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೆನು ಇದು ನಿಮಗೂ ನನಗೂ ಎಚ್ಚರಿಕೆ ಮಾತು ಇವತ್ತು ನಾವು ಯಾರನ್ನು ಆರಾಧಿಸುತ್ತಿದ್ದೇವೆ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಯಾಕಂದರೆ ತಮ್ಮ ವಚನದಿಂದ ನಮ್ಮನ್ನು ಎಚ್ಚರಿಸಿರುವಂಥ ದೇವರು ಪರಲೋಕದಲ್ಲಿ ಆತನಿಗೆ ಆರಾಧನೆ ಸಲ್ಲಿಸಬೇಕಾದ್ರೆ ಆರಾಧನೆ ಸಲ್ಲಬೇಕಾದ್ರೆ ಭೂಲೋಕದಲ್ಲೂ ಸಲ್ಲಬೇಕು ಅದು ತಾನು ಆದುಕೊಂಡಂಥ ರಕ್ತದಿಂದ ತೊಳೆಯಲ್ಪಟ್ಟಂಥ ಮಕ್ಕಳು ಮಹಿಮೆ ಘನ ಸ್ತುತಿ ಆತನೊಬ್ಬನಿಗೆ ಮಾತ್ರ ಸಲ್ಲಲಿ ಪ್ರಿಯರೇ ನಾವೇನೇ ಮಹಿಮೆ ಸಲ್ಲಿಸಿದ್ರು ಅದು ಕ್ರಿಸ್ತನೊಬ್ಬನಿಗೆ ಮಾತ್ರ ತಂದೆಯಾದ ದೇವರಿಗೆ ಸಲ್ಲಬೇಕು ಪವಿತ್ರಾತ್ಮ ದೇವರ ಸಹಾಯದಿಂದ ಅಷ್ಟೇ ಹೊರತು ಯಾವ ಮನುಷ್ಯನಿಗೂ ದೇವರಿಗೆ ಸಲ್ಲಬೇಕಾದಂಥ ಘನವಾಗಲಿ ಮಹಿಮೆ ಆಗಲಿ ಸಲ್ಲಕೂಡದು ಅದು ಶಪಿಸಲ್ಪಟ್ಟ ಕಾರ್ಯ ಅದು ಕ್ರಿಸ್ತ ವಿರೋಧಿಯ ಒಂದು ಆತ್ಮ ಎಚ್ಚರಿಕೆ ವಹಿಸಿ ಮಹಿಮೆ ನಿಮ್ಮಿಂದ ನಿಮ್ಮ ಮನೆಯಿಂದ ನಿಮ್ಮ ಹಣಕಾಸಿಂದ ನಿಮ್ಮಿಂದ ಏನೇ ಹೊರಟರೂ ಅದು ಕ್ರಿಸ್ತನಿಗಾಗಿ ಮಾತ್ರ ತಂದೆ ದೇವರಿಗೆ ಮಾತ್ರ ಪವಿತ್ರಾತ್ಮ ದೇವರಿಗೆ ಮಾತ್ರ ಸಲ್ಲಲಿ ಬೇರೆ ಯಾವುದೇ ಬಂದರೂ ಅದು ಕ್ರಿಸ್ತನಿಂದಲ್ಲ ದೇವರಿಂದಲ್ಲ ಪವಿತ್ರಾತ್ಮನಿಂದಲ್ಲ ಎಚ್ಚರಿಸುವಂಥ ದೇವರಿಗೆ ಕೋಟಿ 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 ನಮನಗಳು ಎಲ್ಲ ಮಹಿಮೆ ನನ್ನಪ್ಪ ಯೇಸು ಒಬ್ಬನಿಗೆ ತಂದೆಯಾದ ದೇವರಿಗೆ ಸಲ್ಲಲಿ ಪವಿತ್ರಾತ್ಮನ ಸಹಾಯದಿಂದ ಆಮೇನ್.